ನಗ್ತಾ ನಗ್ತಾ ಇದ್ರೇನೆ ಲೈಫಲ್ಲಿ ಒಂದಿಷ್ಟು ಖುಷಿ ಇರತ್ತೆ. ಅದಕ್ಕೆ ನಾವು ನಿಮಗಾಗಿ ಗಗನಚುಕ್ಕಿಯಿಂದ ನೇರ ನಿಮ್ಮ ಮನೆಗೆ ಹರಿಸ್ತಾ ಇದ್ದೀವಿ ಜೋಕ್ ಫಾಲ್ಸ್ ಕಾರ್ಯಕ್ರಮ ಕಾಮಿಡಿ ಟೈಮ್. ನೋಡ್ರಿ, ಮಸ್ತ್ ಮಜಾ ಮಾಡ್ರಿ. ನಾನು ಸೌಮ್ಯ. ಮಿಮಿಕ್ರಿ ದಯಾನಂದ್ ಸ್ಟೇಜ್ನಲ್ಲಿದ್ರೆ ಮುಗ್ದೆ ಹೋಯ್ತು. ಪೊಲೀಸರು, ಡಾಕ್ಟ್ರು, ಕೊನೆಗೆ ನ್ಯಾಯಾಧೀಶರನ್ನು ಬಿಡಲ್ಲ ತಮ್ಮ ಜೋಕ್ಸ್ನಲ್ಲಿ. ನಗಬೇಕು, ನಕ್ರಿ ಬಹಳ ಒಳ್ಳೇದು ಅಂತ ನಮ್ಮನ್ನು ಇಲ್ಲಿ ಕರೆಸಿದ್ದಾರೆ. ಯಾಕೆಂದ್ರೆ ಹಾಡೋದಕ್ಕೆ ಬೇಕಾದಷ್ಟು ಜನ ಇದ್ದಾರೆ ಇಲ್ಲಿ. ಮಾತಿನ ಕಾರ್ಯಕ್ರಮ, ಹಾಸ್ಯದ ಕಾರ್ಯಕ್ರಮ ಇಲ್ಲಿ ಮಾಡೋದಕ್ಕೆ ನಂಗೆ ಬಹಳ ಖುಷಿಯಾಗುತ್ತೆ. ಸಹಜವಾಗಿ ಈ ಥರ ಅವಾರ್ಡ್ ಫಂಕ್ಷನ್ಸ್ ಮಾಡ್ತಾರೆ ಬಹಳ ದೊಡ್ಡದಾಗಿ ಈ ಥರ, ಆದರೆ ನಮ್ಮ ಊರಿನಲ್ಲಿ ಈ ಥರ ಮಾಡಿದ್ದಾರೆ. ಅದರಲ್ಲೂ ಉತ್ತಮವಾದ ಪ್ರೇಕ್ಷಕರು ಬಂದವರಷ್ಟು ಸೈಲೆಂಟಾಗಿ, ಎಷ್ಟು ಏನು ಗಲಾಟೆ ಇಲ್ಲದೆ ಕೂತಿದ್ದಾರೆ. ಯಾಕೆಂದರೆ ನಮ್ಮ ಪೊಲೀಸ್ನವರು ಅಷ್ಟೇ ಆರಾಮಾಗಿದ್ದಾರೆ, ಇಲ್ಲೇನು ಗಲಾಟೆನಲ್ಲ ಬಿಡು, ಆರಾಮಾಗಿ ಅವರೂ ಪ್ರೋಗ್ರಾಮ್ ಎಂಜಾಯ್ ಮಾಡ್ತಾರೆ. ಇವತ್ತು ಪೊಲೀಸ್ನವ್ರು ನಿಜವಾಗ್ಲೂ ನಾನು ಯಾವಾಗಲೂ ಪೊಲೀಸ್ನವ್ರಿಗೆ ಬಹಳ ರೆಸ್ಪೆಕ್ಟ್ ಕೊಡ್ತೀನಿ, ಯಾಕಂದ್ರೆ ನಮ್ಮನ್ನ ಒಳಗಡೆ ಬಿಡದೆ ಅವರು, ಅದಕ್ಕೆ ಹಗಲು ರಾತ್ರಿ ನಮ್ಮ ಸೇವೆ ಮಾಡ್ತಾರೋ ಆ ಡಿಪಾರ್ಟ್ಮೆಂಟ್ಗೆ ನನ್ನ ನಮಸ್ಕಾರ ಹೇಳ್ತಾ, ಯಾಕೆಂದ್ರೆ ನಾನು ಕಾಮಿಡಿ ಅಲ್ಲಿಂದಾನೆ ಪ್ರಾರಂಭ ಮಾಡ್ತಾ ಇದ್ದೀನಿ. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ನಿಜವಾಗ್ಲೂ ಬಹಳ ಬುದ್ಧಿವಂತರು. ಅಮೆರಿಕಾದಲ್ಲಿ ಏನಾದ್ರು ಹೋಗಿ ನೀವು ಏನಾದ್ರು ಕಳ್ತನ ಮರ್ಡರ್ ಆದರೆ ನಿಜವಾಗ್ಲೂ ಹೇಳ್ತೀನಿ, 3 ದಿವಸದಲ್ಲಿ ಹಿಡಿತಾರೆ. ಜಪಾನಲ್ಲಿ ಹೋಗಿ 2 ದಿವಸದಲ್ಲಿ ಹಿಡಿತಾರೆ, ಜಪಾನಲ್ಲಿ 2 ದಿವಸದಲ್ಲಿ ಹಿಡಿತಾರೆ, ಲಂಡನ್ನಲ್ಲಿ 1 ದಿವಸ ಹಿಡಿತಾರೆ, ದುಬೈಯಲ್ಲಿ ಏನೇ ಕಳ್ತನ ಮಾಡಿದ್ರೆ 4 ಅವರಲ್ಲಿ ಹಿಡಿತಾರೆ. ನಮ್ಮ ಪೊಲೀಸ್ನವ್ರು ಹಂಗೆ ಹುಡುಗಾಟ ಅನ್ಕೋಬೇಡಿ. ನಮ್ಮ ಪೊಲೀಸ್ನವ್ರು 2 ದಿವಸ ಮುಂಚೆನೇ ಹಿಡಿತಾರೆ. ಯಾಕೆಂದರೆ ಅವ್ರಿಗೆ ಗೊತ್ತು ಇಂಥವನ್ನೇ ಮಾಡ್ತಾನೆ ಅಂತ. ಅವ್ರಿಗೇನು ದೊಡ್ಡ ಸಾಹೇಬ್ ಹೇಳಬೇಕಾಗಿಲ್ಲ, ಪಿ ಸಿಗೆ ಹೇಳಿದ್ರೆ ಸಾಕು, ನೋಡೋ ಇದು ಯಾರು ಕದೀತಾನೆ ಅಂತ. ಗೊತ್ತು ಸರ್, ಅವ್ನು ಮಾದೇವ ನಮಗೆ ಗೊತ್ತೆ, ತಗೊಂಬತ್ತೀನಿ ರೀ ಅಂತ. ಇದೇ ಥರ ಒಂದೇ ಒಂದ್ಸತಿ ಎಲ್ಲೋ ಗಲಾಟಿಯಾದಾಗ ಏನು ಜನ ಎಲ್ಲ ಓಡಾಡ್ತಾವ್ರೆ, ಯಾರೋ ಬಾವಿಯಲ್ಲಿ ಬಿದ್ದುಬಿಟ್ಟವ್ರೆ, ಯಾರೋ ಬಾವಿಯಲ್ಲಿ ಬಿದ್ದುಬಿಟ್ಟವ್ರೆ. ಪಾಪ ಏನು ಮಾಡಿದ್ರು, ಕಾನ್ಸ್ಟೇಬಲ್ಗಳೆಲ್ಲ ಸೇರ್ಕೊಂಡು ದಾರ ಹಾಕಿ ಏ ನಡೀರಿ ಏನು ಮೇಡಮ್ ಬೆಳೆದ್ರೆ ಹಾಕಿ, ಕತ್ಲೆ ಕಾಣ್ತಾ ಇಲ್ಲ, ಮೇಲ್ಗಡೆ ಮಾತ್ರ ಲೈಟ್ ಐತೆ. ಎಳೆದ್ರು ಬಾವಿಯಿಂದ ಮೇಲೆ ಬಂದು ನೋಡ್ತಾರೆ, ಪಾಪ ಸಬ್ ಇನ್ಸ್ಪೆಕ್ಟ್ರು ಓಡೋಗಿ ಯಾರನ್ನೋ ಕಾಪಾಡೋಕ್ಕೋಗಿ ಅವ್ರು ಬಿದ್ದವ್ರೆ, ಅವ್ರನ್ನ ಕಾಪಾಡಿ ಇವ್ರು ಬಿದ್ದವ್ರೆ. ಪೊಲೀಸ್ನವ್ರು ನೋಡಿದ ತಕ್ಷಣ ಏ ನಮ್ಮ ಸಾಹೇಬ್ರು ಅಂತ ಬಿಟ್ಬಿಟ್ಟು ಸೆಲ್ಯೂಟ್ ಹೊಡೆದ್ರು, ಟಪ್ಪನ್ ಬಿದ್ದರು. ಯಾಕಂದ್ರೆ ಅವ್ರು ಪಾಪ ಸಾಹೇಬ್ರು ನೋಡಿದ ತಕ್ಷಣ ಸೆಲ್ಯೂಟ್ ಹಿಡಿಬೇಕು, ಬಿಟ್ಬಿಟ್ರು. ದೊಡ್ಡ ಸಾಹೇಬ್ರು ಬಂದರು, ಏನ್ರಿ ಇದು ಬುದ್ಧಿಲ್ಲ ಕೊಟ್ಟಿಲ್ಲ ಹಗ್ಗ ಅಂದ. ದೊಡ್ಡ ಸಾಹೇಬ್ರು ಅವ್ರಿಗೆ ನಲ್ಲಿ ಸಾಹೇಬ್ರಿಗೆ ಇವ್ರಲ್ಲಿ ಅಕ್ಕ ಇಲ್ಲ, ಅವರು ಹಗ್ಗ ಹಾಕಿ ತಪ್ಪ 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 ಅಂತ ಹೇಳಿದ್ರು. ಹೇಳಿದ್ ನೋಡಿದ ತಕ್ಷಣ ಮೇಲೆ ಬಂದರೆ ಸಬ್ ಇನ್ಸ್ಪೆಕ್ಟ್ರು ದೊಡ್ಡ ಸಾಹೇಬ್ರು ನೋಡಿದ ತಕ್ಷಣ ಹಗ್ಗ ಬಿಟ್ಬಿಟ್ಟು ಸೆಲ್ಯೂಟ್ ಹೊಡೆದ್ರು, ಮತ್ತೆ ಬಿದ್ದರು. ಅದಕ್ಕೆ ಹೇಳೋದು, ಶಿಸ್ತು ಬಹಳ ಮುಖ್ಯ. ಅದು ಯಾವುದೇ ಆಗಿರಲಿ, ಅದು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಕಲಿಯಬೇಕು ಅಂತಾರೆ. ಯಾಕೆಂದರೆ ಪೊಲೀಸ್ನವರು ಎಷ್ಟು ನಿಷ್ಠೆಯಿಂದ ಇರ್ತಾರೆ, ಇಲ್ಲೆಲ್ಲ ಭಾಳ ಚೆನ್ನಾಗಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಯಾವುದೊಂದು ಹಳ್ಳಿಯಲ್ಲಿ ನಡೀತು, ಏನು ಅಂದರೆ ಒಬ್ಬ ಆ ಕಡೆಯಿಂದ ಬಂದ, ನೋ ಎಂಟ್ರಿ ಇಲ್ಲಿ, ಪೊಲೀಸ್ನವ್ರು ಸ್ಟಾಪ್ ನಿಂತ್ಕ, ಏನು ನಿನ್ನ ಹೆಸರು ತಪ್ಪು ಮಾಡಿದ್ಯ, ಹೌದು ಸರ್ ಕೇಸ್ ಹಾಕ್ಲ, ಹಾಕಿ ಸರ್ ಅಂತ. ಏನು ನಿನ್ನ ಹೆಸರು, ವಿಶ್ವಸಿಂಗ ಮಹಾದೇವ ಸ್ವಾಮಿ, ಕೇಸಿಲ್ಲ ಹೋಗು ಅಂತ ಕಳಿಸ್ಬಿಟ್ಟು. ಪಕ್ಕದ ಪೊಲೀಸ್ನವ್ನು ಕೇಳ್ದೆ, ಯಾಕೆ ಕೇಸ್ ಹಾಕಿಲ್ಲ, ಸುಮ್ಮನೆ ರೇಹ ಇಷ್ಟೊದ್ದಾಯ್ತು ಹೆಸರು, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ಬಿಡ್ದು, ಹೋಗ್ಲಿ ಅಂತಾಗಿ ಅಂತ. ಅದಕ್ಕೆ ಹೇಳೋದು, ಎಲ್ಲದರಲ್ಲೂ ನಾವು ಹಾಸ್ಯ ಯಾಕೆ ಕಾಣ್ತೀವಿ ಅಂದರೆ ನಮಗೆ ಬಹಳ ಹತ್ತಿರ ಯಾರು ಅವ್ರ ಬಗ್ಗೆ ಹಾಸ್ಯ ಮಾಡ್ತೀವಿ. ಪೊಲೀಸ್ನವ್ರು ಇಲ್ಲ ಅಂತ ಯೋಚನೆ ಮಾಡೋಕ್ಕಾಗಲ್ಲ. ನಮ್ಮ ತಾಯಿ ಬಗ್ಗೆ ಹಾಸ್ಯ ಮಾಡ್ತೀವಿ, ಯಾಕೆಂದರೆ ತಾಯಿ ಇಲ್ಲದೆ ನಾವಿಲ್ಲ. ನಮ್ಮ ಡಾಕ್ಟ್ರ ಬಗ್ಗೆ ಹಾಸ್ಯ ಮಾಡ್ತೀವಿ, ಯಾಕೆಂದರೆ ಡಾಕ್ಟ್ರ್ ಇಲ್ಲದೆ ನಾವಿಲ್ಲ. ಒಂದಿನ ಡಾಕ್ಟ್ರ್ ಇಲ್ಲ ಅಂತ ಯೋಚನೆ ಮಾಡಿ ನೋಡಿ, ಇಲ್ಲ ಅಂದಾಗಲೇ ಕೆಲವರು ಸತ್ತೋಗ್ಬಿಡ್ತಾರೆ, ಅಯ್ಯೋ ಇಲ್ಲ ನಾಳೆ ಏನು ಮಾಡೋದು ಅಂತ. ಡಾಕ್ಟ್ರ್ ಹತ್ರನೂ ಬಹಳಷ್ಟು ಹಾಸ್ಯ ಇದೆ ರೀ. ಡಾಕ್ಟ್ರ್ ಹತ್ರ ಪೇಷಂಟ್ ಹೋದ, ಡಾಕ್ಟ್ರ್ ಏನು ಫೀಸ್ ಚಾರ್ಜ್ ಮಾಡ್ತೀರಾ? ಡಾಕ್ಟ್ರ್ ಅಂದ್ರೆ ನೋಡಪ್ಪ, ಇಲ್ಲೇ ಚೆಕ್ ಮಾಡಿದ್ರೆ 10 ರೂಪಾಯಿ ಚಾರ್ಜ್ ಮಾಡ್ತೀನಿ, ನಾನು ಕಾರ್ ತೊಗೊಂಡು ನಿಮ್ಮ ಮನೆಗೆ ಬಂದರೆ ಅವಾಗ 50 ರೂಪಾಯಿ ಚಾರ್ಜ್. ನಮ್ಮ ತಾಯಿಯವ್ರಿಗೆ ಹುಷಾರಿಲ್ಲ, ಬನ್ನಿ ಡಾಕ್ಟ್ರಿ ಅಂದರು. ಡಾಕ್ಟ್ರು ಪಾಪ ಅವ್ರು ಕಾರ್ ತೊಗೊಂಡು ಇವನು ಕೂರಿಸ್ಕೊಂಡು ಸೀದಾ ಅವ್ರ ಮನೆಗೆ ಹೋದರು. ಮನೆ ಬಂದ ತಕ್ಷಣ ಡಾಕ್ಟ್ರಿಗೆ 50 ರೂಪಾಯಿ ಕೊಟ್ಟ. ಡಾಕ್ಟ್ರ್ ಅಂದ್ರೆ ಅಲ್ಲ ಬಾ ನಿಮ್ಮ ತಾಯಿಯವ್ರಿಗೆ ಹುಷಾರಿಲ್ಲ ಅಂದೆ. ಇಲ್ಲ ಡಾಕ್ಟ್ರ್, ಆಟೋವನ್ನು ಕೇಳಿದೆ, ಅವ್ನು 80 ರೂಪಾಯಿ ಅಂದ, ನೀವೇ ಬಿಟ್ರು ಮನೆ ಸೇರ್ಕೊಂಬಿಟ್ಟೆ ಅಂತ. ಪಾಪ ಡಾಕ್ಟ್ರುಗಳಿಗೂ ನಡೀತದೆ ರೀ. ಒಬ್ಬ ಡಾಕ್ಟ್ರ್ ಹೋದ್ರೆ, ಡಾಕ್ಟ್ರೆ ಯಾಕೋ ಕೈ ಅಲ್ಲಾಡ್ತಾ ಇದ್ದೇನೆ, ಕೈ ಅಲ್ಲಾಡ್ತಾ ಇದೆಯಾ? ಅವ್ನು ನಿಲ್ತಾ ಇಲ್ಲ ಡಾಕ್ಟ್ರ್, ಅಲ್ಲಾಡ್ತಾ ಇಲ್ಲ, ಅಲ್ಲಾಡ್ತಾ ಇದ್ದ. ಏ ಕೈ ಅಲ್ಲಾಡ್ತಾ ಇದೆ, ಡ್ರಿಂಕ್ಸ್ ಮಾಡ್ತೀಯಾ? ಹ್ಞೂ ಮಾಡ್ತೀನಿ, ಕಮ್ಮಿ ಮಾಡು. ಎಲ್ಲಿ ಕಮ್ಮಿ ಮಾಡಲಿ, ಅರ್ಧ ಇಲ್ಲೇ ಚಲೋಯ್ತದೆ ಕೈಯಲ್ಲಿ ಹಿಡ್ಕೊಂಡಾಗಲಿ ಅನ್ನು. ಇನ್ನು ಕೋರ್ಟಲ್ಲಿ ಲಾಯರು ಅವರು ಕೂಡ ಗ್ರೇಟ್ ರೀ. ಲಾಯರ್ ಬಗ್ಗೆನೂ ಹಾಸ್ಯ ಮಾಡ್ತೀವಿ. ಒಬ್ಬ ಕೋರ್ಟಲ್ಲಿ ಅದ, ಯುವರ್ ಆನರ್, ಇವನ್ಗೆ ಅತ್ಯಂತ ಕಠಿಣವಾದ ಶಿಕ್ಷೆ ಕೊಡಬೇಕು. ಹೌದಾ, ಏನು ಮಾಡಿದ್ದಾನೆ ಸ್ವಾಮಿ? ಇವನು 18 ವರ್ಷದ ಹುಡುಗಿ ಮೇಲೆ ಅತ್ಯಾಚಾರ. 18 ವರ್ಷದ ಹುಡುಗಿ ಮೇಲೆ ಅತ್ಯಾಚಾರ? ಎಷ್ಟೇ ನಿಂಗೆ ವಯಸ್ಸು ಸ್ವಾಮಿ? ನನಗೆ 82 ವರ್ಷ. 82 ವರ್ಷ, 18 ವರ್ಷದ ಹುಡುಗಿ ಮೇಲೆ ಅತ್ಯಾಚಾರ? ಇಲ್ಲ ಸ್ವಾಮಿ, ಘಟನೆ ನಡೆದಾಗ ನನಗೂ 20 ವರ್ಷ. ಕೇಸ್ ಮುಂದಕ್ಕೆ ಹೋಗಿ 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 ಇಲ್ಲಿ ಬಂದ್ಬಿಟ್ಟಿದೆ. ಇನ್ನು ಕೋರ್ಟಲ್ಲಿ, ಕೋರ್ಟಲ್ಲಿ ಒಂದು ನಾಯಿ ಬಂದು ಕೂತ್ಬಿಟ್ಟಿತ್ತು, ಎಲ್ರಿಗೂ ಆಶ್ಚರ್ಯ. ಕೋರ್ಟಲ್ಲಿ ನಾಯಿನ ಹೆಂಗೆ ಆಯಿತು ಅಂತ ಎಲ್ಲರೂ ರೇಗಿಸಿದ್ರು. ಇದು ಕೋರ್ಟಲ್ಲಿ ನಾಯಿ ಕೂತೈತೆ ಅಂದರೆ ಇದು ಒಜ್ಜನದಲ್ಲಿ ಲಾಯರ್ ಇರಬೇಕು ಅಂತ. ಲಾಯರ್ಗಳು ಸುಮ್ಮನೆ ಇರ್ತಾರ, ಮಾತೆಯವ್ರ ಬಂಡವಾಳ ಅವರಂದ್ರೂ ಇಲ್ಲ. ಕೋರ್ಟಲ್ಲಿ ಬಂದು ಸುಮ್ಮನೆ ಕೂತಿದೆ ಅಂದರೆ ಒಜ್ಜನದಲ್ಲಿ ಜಡ್ಜೆ ಆಗಿರ್ಬೇಕು ಅದು ಅಂದರು. ಮೊನ್ನೆ 2 ಹೆಣ್ಮಕ್ಳು ಮಾತಾಡ್ತಾ ಇದ್ರು ಬೆಂಗಳೂರು ಎಕ್ಸಿಬಿಷನ್ ಹೊರಗಡೆ, ಒಬ್ಳು ಹೇಳಿದ್ಲು, ಏ ಕಿವಿಯಲ್ಲಿ ಇದೆಯಲ್ಲ ವಾಲೆ, ಒರಿಜಿನಲ್ ಗೋಲ್ಡ್ ತಾನೇ? ಏನಲ್ಲ, ಒರಿಜಿನಲ್ ಗೋಲ್ಡ್ ವಾಲೆ ಮನೆಯಲ್ಲಿದೆ, ಇದು ಡೂಪ್ಲಿಕೇಟ್, ಯಾರೋ ಹೊಡ್ಕೊಂಡು ಹೋಗ್ಬಿಟ್ರೆ. ನೆಕ್ಲೆಸ್, ನೆಕ್ಲೆಸ್ ಒರಿಜಿನಲ್ ತಾನೆ? ಏನಲ್ಲ, ಒರಿಜಿನಲ್ ಗೋಲ್ಡ್ ನೆಕ್ಲೆಸ್ ಮನೆಯಲ್ಲಿದೆ, ಇದು ಡೂಪ್ಲಿಕೇಟ್, ಯಾರೋ ಹೊಡ್ಕೊಂಡು ಹೋಗ್ಬಿಟ್ರೆ.
ಅಟ್ಲೀಸ್ಟ್ ಬ್ಯಾಂಗಲ್ಸ್ ಬಳೆ ಎಲ್ಲ ಒರಿಜಿನಲ್ ತಾನೆ. ಏನಲ್ಲ, ಒರಿಜಿನಲ್ ಬಳೆಗಳೆಲ್ಲ ಮನೆಯಲ್ಲಿದೆ, ಇದು ಡೂಪ್ಲಿಕೇಟ್. ಯಾರೋ ಒಡ್ಕೊಂಡು ಹೋಗ್ಬಿಟ್ರೆ ಓಲಿ ಬಿಡು, ನಿಮ್ಮ ಯಜಮಾನ್ರು ಕರೀತವ್ರು ನೋಡಲ್ಲಿ, ಅದೇನು ನಮ್ಮ ಯಜಮಾನ್ರಲ್ಲ, ಒರಿಜಿನಲ್ಲು ಮನೆಯಲ್ಲಿದೆ, ಇದು ಡೂಪ್ಲಿಕೇಟ್. ಯಾರೋ ಒಡ್ಕೊಂಡು ಹೋಗ್ಬಿಟ್ರೆ ನಮ್ಮ ಮಂಡ್ಯದ ಹುಡುಗರು ಎಷ್ಟು ಚೆನ್ನಾಗಿರ್ತಾರೆ, ಮೈಸೂರು ಹುಡುಗರು ಮದ್ದು ಹುಡುಗರು ಎಷ್ಟು ಚೆನ್ನಾಗಿರ್ತಾರೆ, ಭಾಳ ಚೆನ್ನಾಗಿರ್ತಾರೆ ನೋಡಿ. ಬೇಕಾದ್ರೆ ಏನಪ್ಪ ಏನು ಮಾಡ್ತಿದ್ಯಾ, ಎಂ ಬಿ ಎ ಮಾಡ್ತಾ ಇದ್ದೀನಿ, ಹ್ಞೂ ಬೆಂಗಳೂರಿನಲ್ಲಿ ಓದ್ತಾ ಇದ್ದೀನಿ, ಇಲ್ಲಿ ಮೈಸೂರಿನಲ್ಲಿ ತಮ್ಮ ಓದ್ತಾವನೆ, ಚೆನ್ನಾಗಿದ್ದೀನಿ ನಾನು, ನೀವು ಚೆನ್ನಾಗಿದ್ದೀರಿ, ನೀವು ಚೆನ್ನಾಗಿ ಮಾತಾಡ್ತಾರೆ, ಅದೇನೋ ಗೊತ್ತಿಲ್ಲ ಇದಕ್ಕಿಂತ. ಆಮೇಲೆ ಎಲ್ಲೋಯ್ತಾ, ಅದೇನೋ ಅಮೆರಿಕಾಗೆ ಹೋಗ್ತಾ ಇದ್ದೀನಿ, ಹ್ಞೂ ಅಲ್ಲಿ ಓದ್ತಾ ಅಲ್ಲಿ ಕೆಲಸ ಸಿಗೈತೆ ನಂಗೆ ಓದ್ತಾ ಇದ್ದೀನಿ ಅಂತಾರೆ. ಅವ ಅಮೆರಿಕಾಗೆ ಹೋಗ್ತಾ ಇದ್ರು ಅವ್ರ ಭಾಷೆ ಅವ್ರ ಸ್ಟೈಲ್ ಬಿಡಲ್ಲ. ಬಟ್ ಏನಾಗುತ್ತೋ ಗೊತ್ತಿಲ್ಲ, ಇಲ್ಲಿ ಮಂಡ್ಯ ಮೈಸೂರು ಮದ್ದೂರಿಂದ ಅಮೆರಿಕಾಗೆ ಹೋಗಿ 3 ತಿಂಗಳಿಗೆ ಮಾತಾಡಿಸಿ 24 ವರ್ಷ ಇಲ್ಲೇ ಹುಟ್ಟು ಬೆಳೆದಿರ್ತಾನೆ, 3 ತಿಂಗಳಾದ್ಮೇಲೆ ಮಾತಾಡಿಸಿ, 4 ತಿಂಗಳಾದ್ಮೇಲೆ ಮಾತಾಡಿಸಿ, ಏನಪ್ಪ ಚಂದ್ರಣ್ಣ ಚೆನ್ನಾಗಿದೆಯಾ ಅಂದರೆ, ಆ ರಿಯಲ್ ಏನೇ ವಾಸ್ ಇನ್ ಮಾಂಡ್ಯ ಏನೇ ಇನ್ ಹ್ಯಾಪನ್ಸ್ ಏನೇ, ಏನು ಉಳ ಇಳ ಬಿಟ್ಟೈತೆ ಒಳಗೆ, ಯಾಕೆ ಹಿಂಗೆ ಆಡ್ತಾರೋ ಗೊತ್ತಿಲ್ಲ. ಇದಕ್ಕಿದ್ದಕ್ಕೆ ಅನ್ನೋ ಏನೋ ಮೈ ಪ್ಲೇಸ್ ಇಸ್ ಮಾಂಡ್ಯ ಏನೋ ಅನ್ನೋ ಏನೋ, ಇನ್ನು ನರಗಿರ ಎಳೆದ್ಬಿಟ್ಟಾರ ವೀಸಾ ಕೊಡುವಾಗ, ಒಬ್ಬರು ನೆಟ್ಟಿನಿಲ್ಲ ರೀ, 4 ತಿಂಗಳು ಅಮೆರಿಕಾಗೆ ಹೋಗಿದ್ದಕ್ಕೆ, 24 ವರ್ಷ ಮಂಡ್ಯದಲ್ಲಿದ್ದೆ, ಮೈಸೂರಲ್ಲಿದ್ದೆ, ಮದುವೆಲ್ಲಿದ್ದೆ, 4 ತಿಂಗಳು ಅಮೆರಿಕಾಗೆ ಹೋಗಿದ್ದೆ, ಮ್ಯಾ ಬಾರ್ ಹಾಲ್ ಬಾ ವಾ ವಾ, ಅದು ಯಾಕೆ ಹಂಗೆ ಆಡ್ತಾರೋ ಗೊತ್ತಿಲ್ಲ. ನನಗನ್ಸುತ್ತೆ ಆಹಾರ ಇಲ್ಲಿ ಮುದ್ದೆ ಗಿದ್ದೆ ತಿಕೊಂಡು ಚೆನ್ನಾಗಿರ್ತಾರೆ, ರೊಟ್ಟಿ ಗಿಟ್ಟಿ ತಿನ್ಕೊಂಡು ಚೆನ್ನಾಗಿರ್ತಾರೆ, ಅನ್ನ ಸಾರು ಸಾಂಬಾರು ತಿನ್ಕೊಂಡು ಚೆನ್ನಾಗಿರ್ತಾರೆ, ಅಲ್ಲಿ ಹೋಗಿ ಪಿಜ್ಜಾ ತಿಂದು ಹಿಂಗೆ ಆಗ್ಬಿಡ್ತಾರೋ ಗೊತ್ತಿಲ್ಲ. ಆ ಪಿಜ್ಜಾನಾರು ಹೆಂಗಿದೆ ರೀ, ಖಾಲಿ ದೋಸೆ ಮೇಲೆ ನಾಯಿ ವಾಂತಿ ಮಾಡ್ದಂಗಿದೆ, ಅದು ತಿನ್ಬಿಡು ವಾ 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 ಹಿಂಗಾಡ್ದೆ ಇನ್ನು ಹೆಂಗೆ ಆಡ್ತಾರೋ. ಇನ್ನು ಅಮೆರಿಕಾಗೆ ಹೋಗಿ ನೀವು, ಅಮೆರಿಕಲ್ಲೂ ನಾವು ನೋಡ್ತೀವಿ ಆಶ್ಚರ್ಯ. ಏನು ಗೊತ್ತಾ, ಮಾತಾಡಿಸಿ ಯಾರನ್ನಾರು, ನಾನು ಮುಂಚೆ ಹೋಗಿದ್ದೆ, ಮುಂಚೆ ಎಲ್ಲ ಹೋದಾಗ 96ನಲ್ಲಿ ಹೋಗಿದ್ದೆ, ಮೊನ್ನೆನೂ ಹೋಗಿದ್ದೆ, 96ರಲ್ಲಿ ಹೋದಾಗ ಹೆಂಗೆ ಮಾತಾಡ್ಸೋರು ಗೊತ್ತಾ, ಏನೇ ಕೇಳಿ ಓ ಗಾಡ್ ಹಾ, ಏನೇ ಕೇಳಿ ಓ ಗಾಡ್ ಐ ಕೇಮ್ ಫ್ರಮ್ ಮಂಡ್ಯ, ಓ ಗಾಡ್ ಟುಮಾರೋ ಈಸ್ ಮೈ ಫ್ಲೈಟ್, ಓ ಗಾಡ್ ದಿಸ್ ಮೈ ನ್ಯೂ ಕೋಟ್, ಓ ಗಾಡ್ ಎಲ್ಲದಕ್ಕೂ ಗಾಡೆ. ಈ ಸತಿ ಹೋದ್ರೆ ಅದಿಲ್ಲ, ಈ ಸತಿ ಹೋದ್ರೆ ರಿಯಲಿ ನಿಜನಾ ಅಂತ ಕೇಳ್ತಾರೆ, ಓ ರಿಯಲಿ ಐ ಕೇಮ್ ಎಸ್ಟರ್ಡೆ, ಓ ರಿಯಲಿ ಅದಕ್ಕೂ ರಿಯಲಿ, ದಿಸ್ ಇಸ್ ಮೈ ಟೆಂಪಲ್, ಓ ರಿಯಲಿ ದಿಸ್ ಇಸ್ ಮೈ ಶೂ, ಓ ರಿಯಲಿ ಅದಕ್ಕೂ ರಿಯಲಿ, ಹಾಳಾಗೋಲಿ ದಿಸ್ ಇಸ್ ಮೈ ಫಾದರ್ ರಿಯಲಿ, ಅಪ್ಪನ್ ತೋರಿಸಿದ್ರೆ ರಿಯಲಿ ಅಂತ ಕೇಳ್ತಾನೆ, ರೇನ್ ರೇಷನ್ ಕಾರ್ಡ್ ಅಂತ ತೋರ್ಸಕ್ಕಾಗತ್ತ. ಭಾಷೆ ಅರ್ಥ ಆಗದಿದ್ರೆ ಎಂತಹ ತೊಂದರೆ ಆಗುತ್ತೆ ಅಲ್ವಾ, ಅದನ್ನ ನೋಡೋಣ ಒಂದು ಬ್ರೇಕ್ ನಂತರ.